ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಓಡಿಐ ಮ್ಯಾಚು. ಇಂಗ್ಲೆಂಡ್ ಗೆಲ್ಲಲೇಬೇಕಾದ ಪರಿಸ್ಥಿತಿ, ಆದರೆ ಇಂಡಿಯಾ ಬಿಟ್ಕೊಡ್ತಾ ಇಲ್ಲ. ಸೂಪರ್ವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಕೆ ಎಲ್ ರಾಹುಲ್ ಮತ್ತೊಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೆಂಚುರಿ ಬಾರ್ಸ್ ನಿರೀಕ್ಷೆ ಇದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಂಡ್ ಫಾಸ್ಟ್ ಬಗ್ಗೆ ಕುನಾಲ್ ಪಾಂಡೆ ಅವರ ಡೆಬ್ಯೂ ಮ್ಯಾಚ್ ಸೂಪರ್ವಾಗಿ ಆಡಿದ್ರು. ಸೂಪರ್ 15 ಆಡಿದ್ರು. ಈ ಕಪ್ನ ನಾವು ಗೆಲ್ಲಲೇಬೇಕಂದ್ರೆ ಈ ಓಡಿ ಮ್ಯಾಚ್ ಗಿದ್ರೆ ಸಾಕು. ಫಸ್ಟ್ ಮ್ಯಾಚ್ ನಾವಾಗಿದ್ದೀರಿ 66 ರನ್ಸ್ ಇಂದ. ಸೆಕೆಂಡ್ ಮ್ಯಾಚಲ್ಲಿ ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ. ಬಟ್ಲರ್ ಬಂದಿದ್ದಾರೆ. ಇಯಾನ್ ಮಾರ್ಗನ್ ಅವರು ಫಿಂಗರ್ ಇಂಜುರಿ ಆಗಿದ್ದಾರೆ. ಬಟ್ಲರು ಕೂಡ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತೀನಿ ಅಂದರು. ಸರಿ ಗುರು, ನೀವು ಬೌಲಿಂಗ್ ಮಾಡಿ, ಸರಿ ನಾವು ಬ್ಯಾಟಿಂಗ್ ಆಡ್ತೀರಿ ಅಂತ ಶಿಖರ್ ಧವನ್ ಅವರು ಹೋದ ಮ್ಯಾಚಲ್ಲಿ 98 ರನ್ಸ್ನ ಹೊಡೆದ್ರು. ಈ ಮ್ಯಾಚಲ್ಲಿ ಕೇವಲ ನಾಲ್ಕು ರನ್ಗೆ ಔಟ್ ಆಗಿದ್ದಾರೆ. 17 ಬಾಲ್ನ ಕನ್ಸ್ಯೂಮ್ ಮಾಡಿ 4 ರನ್ಗೆ ಔಟ್ ಆದರು. ಪಾರ್ಟ್ನರ್ಶಿಪ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಹೇಳ್ಕೊಳ್ಳೋಷ್ಟು ಏನು ಬಂದಿಲ್ಲ. ರೋಹಿತ್ ಶರ್ಮಾ ಕೂಡ 5 ಭರ್ಜರಿ ಬೌಂಡ್ರಿಯನ್ನು ಹೊಡೆದಿದ್ರು, ಆದರೆ ಬೌಂಡ್ರಿ ಹೊಡೆಯೋ ಬಾಲಲ್ಲಿ ಔಟ್ ಆಗಿದ್ದಾರೆ. 25 ರನ್ ಹೊಡೆದು ಔಟ್ ಆದರು. ಸ್ಯಾಮ್ ಕರನ್ ಅವರು ರೋಹಿತ್ ಶರ್ಮಾ ವಿಕೆಟ್ ತೊಗೊಂಡ್ರೆ ಟಾಪ್ಲಿ ಅವರು ಶಿಖರ್ ಧವನ್ ವಿಕೆಟ್ನ ಪಡೆದ್ರು. ಸೂಪರ್ವಾಗಿ ಇತ್ತು ಓಪನಿಂಗ್ ಪಾರ್ಟ್ನರ್ಶಿಪ್ನ ಅಥವಾ ಓಪನರ್ ಸರ್ ಇಬ್ಬರನ್ನೂ ಪವರ್ ಪ್ಲೇಯಲ್ಲಿ ಬ್ರೇಕ್ ಮಾಡಿದ್ರು. ಅದಾದಮೇಲೆ ಬಂದಂಥ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಸೂಪರ್ವಾದ 121 ಪಾರ್ಟ್ನರ್ಶಿಪ್ನ ಕೊಟ್ಟರು. ಕೆ ಎಲ್ ರಾಹುಲ್ ಅವರು ಸೂಪರ್ವಾಗಿ ಆಡ್ತಿದ್ದಾರೆ ಪ್ರೆಸೆಂಟ್ಲಿ. ವಿರಾಟ್ ಕೊಹ್ಲಿ ಅವರು 66 ರನ್ಗೆ ಔಟ್ ಆಗಿದ್ದಾರೆ. 3 ಫೋರ್ಗಳನ್ನ ಹೊಡೆದ್ರು, 1 ಸಿಕ್ಸರ್ಗಳನ್ನ ಹೊಡೆದ್ರು. ಕೊಹ್ಲಿ ಶಾಟ್ ಮಾತ್ರ ಸೂಪರ್ವಾಗಿತ್ತು, ಆದರೆ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಇದೆ. ಕ್ಯಾಪ್ಟನ್ಸಿ ನಾಕ್ ಮಾಡಿದ್ದಾರೆ, ಬ್ರಿಲಿಯಂಟ್ ಕ್ಯಾಪ್ಟನ್ಸಿ ನಾಕ್ ಅನ್ಬೋದು. ಫಸ್ಟ್ ಮ್ಯಾಚಲ್ಲೂ ಕೂಡ 56 ರನ್ನ ಹೊಡೆದು ಔಟ್ ಆದರೆ ಇವಾಗ 66 ರನ್ನ ಹೊಡೆದಿದ್ದಾರೆ 79 ಬಾಲ್ಸ್ಗೆ. ಆ್ಯಕ್ಚುಲಿ ಆದಿಲ್ ರಶೀದ್ ಅವ್ರಿಗೆ ಕಾಟ ಕೊಡಬೇಕಾಗಿತ್ತು ಇದು ವಿರಾಟ್ ಕೊಹ್ಲಿ, ಆದರೆ ಆದಿಲ್ ರಶೀದ್ ಅವರ 8 ಓವರಲ್ಲಿ ವಿಕೆಟ್ನ ಒಪ್ಪಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೆಂಚುರಿ ಬಾರಿಸಬೇಕಾಗಿತ್ತು, ಪರವಾಗಿಲ್ಲ, 15 ಹೊಡೆದಿದ್ದಾರೆ. ಇಂಡಿಯಾ ಒಂದು ಒಳ್ಳೆ ಟೋಟಲ್ನ ಕಲೆ ಹಾಕೋದ್ರಲ್ಲಿ ಡೌಟೇ ಇಲ್ಲ. ಸೂಪರ್ವಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಮಾಸ್ಟರ್ ಕ್ಲಾಸ್ ಬ್ಯಾಟಿಂಗ್ ಇದನ್ನು ನಾವು ಅನ್ನಲೇಬೇಕು. 79 ಬಾಲ್ಸ್ಗೆ 66 ರನ್ಸ್ನ ಬಾರಿಸಿದ್ದಾರೆ. 83 ಇವರ ಸ್ಟ್ರೈಕ್ ರೇಟು. ಕೆ ಎಲ್ ರಾಹುಲ್ ಅವರು 79 ರನ್ಸ್ನ ಹೊಡೆದಿದ್ದಾರೆ. ಅವರು ಕೂಡ ಇವತ್ತು ಸೆಂಚುರಿ ಬಾರಿಸ್ತಾರೆ. ಏನು ಕಟ್ಟು, ಏನು ಪುಲ್ಲು, ಸೂಪರ್ವಾಗಿ ಆಡ್ತಾರೆ. ಅದ್ರ ಜೊತೆಗೆ ಕೆ ಎಲ್ ರಾಹುಲ್ ಮತ್ತು ಋಷಭ್ ಪಂತ್, ಇವತ್ತಿನ ಮ್ಯಾಚಲ್ಲಿ ಋಷಭ್ ಪಂತ್ ಅವರು ಕೂಡ ಇದ್ದಾರೆ. ಅವರು ಕೂಡ 17 ರನ್ ಹೊಡೆದು ಸೂಪರ್ವಾಗಿ ಆಡ್ತಿದ್ದಾರೆ. ಇವತ್ತು ಸೂಪರ್ವಾಗಿ ಆಡಿದ್ದು ಒನ್ ಡೌನ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಕೆ ಎಲ್ ರಾಹುಲ್ ಸದ್ಯಕ್ಕೆ ಆಡ್ತಿದ್ದಾರೆ, ಸೆಂಚುರಿ ಹೊಡೆಯೋ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ ಅವರು ಇದೇ ಥರ ಬ್ಯಾಟಿಂಗು ನಮ್ಮ ಆರ್ ಸಿ ಬಿಯಲ್ಲಿ ಆಡೇ ಆಡ್ತಾರೆ. ಓಪನರ್ ಆಗಿ ಬರ್ತೀನಿ ಅಂತ ಅಂದಿದ್ದಾರೆ. ಹೋಪ್ ಈ ವರ್ಷನಾದರೂ ನಮ್ಮ ಆರ್ ಸಿ ಬಿಗೆ ಕಪ್ ಬರಲಿ. ವಿರಾಟ್ ಕೊಹ್ಲಿ ಅವರು ಸೂಪರ್ವಾಗಿ ಇವತ್ತು ಕೂಡ ಆಡಿದ್ದಾರೆ, ನಾಳೆನೂ ಕೂಡ ಆಡ್ತಾರೆ, ನಿನ್ನೆನೂ ಕೂಡ ಆಡಿದ್ದಾರೆ. ಎಲ್ಲ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅವರ ಫಾರ್ಮ್ ಮಾತ್ರ ಟಾಪ್ ಕ್ಲಾಸಲ್ಲಿ ಇದೆ. ಆರ್ ಸಿ ಬಿಯಲ್ಲಿ ಇದೇ ಥರ ಫಾರ್ಮ್ ಮೇಂಟೈನ್ ಮಾಡಲಿ ಅಂತ ಆಶಿಸೋಣ. ನೀವೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜನಕ್ಕೆ ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾವತ್ತೂ ನಿಮಗೆ ಲಭ್ಯವಿರುತ್ತದೆ. ಫಾಸ್ಟಾಗಿ ಜನರಿಗೆ ನನ್ನ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯಾವತ್ತೂ ಸಿಗುತ್ತೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ಸ್. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಕ್ಲಿಕ್ ಮಾಡಿ ಈಸಿಯಾಗಿ ನೀವು ಜಾಯ್ನ್ ಆಗ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಯಾವತ್ತೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡಿ.